ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರು ಸಹೋದರ ವರದಪ್ಪ ಅವರು ನಿಮ್ಗೆ ಗೊತ್ತಿದೆ, ಅಣ್ಣ ತಮ್ಮ ಅಂದರೆ ಆ ರೀತಿ ಅಣ್ಣ ತಮ್ಮ ನೋಡೋಕ್ಕಾಗೋದಿಲ್ಲ ರೀ. ನಾವು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇದ್ದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ರಾಜ್ಕುಮಾರ್ ಅವರು ಅವ್ರ ತಮ್ಮ ಪೇಪರಲ್ಲಿ ತೀರೋಗ್ಬಿಡ್ತಾರೆ. ತಮ್ಮನ ಅಗಲಿಕೆಯ ನೋವನ್ನು ತಡ್ಕೊಳಕ್ಕಾಗದೇ ರಾಜ್ಕುಮಾರ್ ಅವರು ಕೂಡ ಇಲ್ಲಪ್ಪ ನಾನು ಕೂಡ ಬಂದ್ಬಿಡ್ತೀನಿ ಹತ್ರ ಅಂತ ಹೇಳಿ ಮಾರ್ಚ್ ಅವ್ರು ಹೋಗ್ತಾರೆ ಫೆಬ್ರವರಿನಲ್ಲಿ. ಏಪ್ರಿಲ್ 12 ರಾಜ್ಕುಮಾರ್ ಹೋಗ್ತಾರೆ. ಇದು ಏನು ರೀ, ಇದು ಎಂಥ ಸರ್ ಅಣ್ಣ ತಮ್ಮದ್ರಲ್ಲಿ ಇದ್ದಂಥ ಒಂದು ಸಹೋದರ ಬಾಂಧವ್ಯ ಎಂಥದ್ದು ನೀವೇ ಯೋಚನೆ ಮಾಡಿ, ಯಾರಿಗಾರು ಸಿಗುತ್ತಾ ಹೇಳಿ ಅಲ್ವಾ. ಆ ರೀತಿಯಾಗಿ ಇವತ್ತು ನಾನು ಏನು ಮಾತಾಡೋಕ್ಕೆ ಹೋದ್ರೂ ಕೂಡ ಕಟ್ಟು ಬರ್ತದೆ. ಯಾಕಂದರೆ ಏನು ರೀ, ಇದು ಯಾರಿಗುಂಡೆ ಭಾಗ್ಯ, ಯಾರಿಗೂ ನಮ್ಮ ಸರ್ಕಾರ ಘನ ಸರ್ಕಾರದವ್ರು ಮಾಡಿದಂಥ ಪುಣ್ಯವಾದ ಕೆಲಸ. ಆ ಕಡೆ ರಾಜ್ಕುಮಾರು, ಅದರ ಪಕ್ಕದಲ್ಲಿ ಪಾರ್ವತಮ್ಮರು, ಪಾರ್ವತಮ್ಮ ರಾಜ್ ಮುದ್ದಿನ ಮಗ ಪುನೀತ್. ಆ ಪುನೀತ್ ಇಲ್ಲಿ ನಮ್ಮ ಘನ ಸರ್ಕಾರದವರು, ನಮ್ಮ ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿಯವರು, ಇಲ್ಲ ಇಲ್ಲ ಪುನೀತ್ ಇಲ್ಲಿ ಆಗಬೇಕು ಅಂತ ಹೇಳಿ ಭಾಳ ಮುತುವರ್ಜಿಯಿಂದ ಇಲ್ಲಿ ಮಾಡಿದ್ದಾರೆ. ನೋಡಿ, ಬಂದರೆ ಮೂರು ದೇವರುಗಳನ್ನು ನೋಡ್ಬೋದು, ಒಂದು ಕಡೆ ರಾಜ್ಕುಮಾರು, ಒಂದು ಕಡೆ ಪಾರ್ವತಮ್ಮ, ಒಂದು ಕಡೆ ಪುನೀತ್. ಇದು ಎಲ್ಲಿ ಸಿಗುತ್ತೆ ಹೇಳಿ, ಯಾರು ಸಿಗುತ್ತೆ ಭಾಗ್ಯ?